ಹಲಸಿನಕಾಯಿಯ ಸೊಳೆಯನ್ನು ಉಪ್ಪಿನಲ್ಲಿ ಹಾಕಿಡೋ ಬಗ್ಗೆ ಈ ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಹಾಗೆ ಈ ಸೊಳೆಯಿಂದ ಒಂದು ಸ್ನ್ಯಾಕ್ನ ರೆಸಿಪಿಯನ್ನು ಮಾಡೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ನಮ್ಮಲ್ಲಿ ಇದನ್ನು ಉಂಡಲಕಾಳು ಅಂತೇಳಿ ಹೇಳುದು. ಹಾಗಾದರೆ ಇದನ್ನು ಮಾಡೋದು ಹೇಗೆ ಅಂತೇಳಿ ನೋಡುವ. ಹಾಯ್ ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಬೆದ್ರಡಿ. ವೆಲ್ಕಮ್ ಬ್ಯಾಕ್ ಟು ಭಟ್ ಎನ್ ಭಟ್ ಯೂಟ್ಯೂಬ್ ಚಾನಲ್. ಉಪ್ಪಿನಲ್ಲಿ ಹಾಕಿಟ್ಟಂತಹ ಸೊಳ್ಳೆಯನ್ನು ಹೀಗೆ ನೀರಿನಲ್ಲಿ ಹಾಕಿ ಒಂದೆರಡು ದಿವಸ ಇದನ್ನು ನೆನೆಸಿಟ್ಟುಕೊಳ್ಬೇಕು. ಹಾಗೆ ದಿವಸಕ್ಕೆ ಎರಡು ಮೂರು ಸಲ ಇದರ ನೀರನ್ನು ಕೂಡ ಚೇಂಜ್ ಮಾಡಬೇಕು. ಯಾಕೆಂತೇಳಿದರೆ ಈ ಉಪ್ಪು ಸೊಳ್ಳೆಯಲ್ಲಿ ಉಪ್ಪು ಇರ್ತದಲ್ಲ, ಅದು ಈ ನೀರಿನಲ್ಲಿ ಬಿಟ್ಟು ಹೋಗ್ತದೆ. ಸೊಳ್ಳೆಯಿಂದ ಪೂರ್ತಿ ಉಪ್ಪು ಹೋಗಬೇಕಾದ ಅವಶ್ಯಕತೆ ಏನಿಲ್ಲ, ಒಂದೆರಡು ದಿವಸ ಇಟ್ಟರೆ ಸಾಕಾಗ್ತದೆ. ನೋಡಿ, ಎರಡು ದಿವಸ ನೀರಿನಲ್ಲಿ ಹಾಕಿಟ್ಟು ಇದರ ಉಪ್ಪನ್ನೆಲ್ಲ ಬಿಡಿಸಿಯಾಗಿದೆ. ಈಗ ಈ ಸೊಳ್ಳೆಯನ್ನು ಗಟ್ಟಿಯಾಗಿ ಹಿಂಡಿದರ ನೀರನ್ನೆಲ್ಲ ತೆಗೆದುಕೊಳ್ಬೇಕು. ಎಷ್ಟು ಗಟ್ಟಿ ಆಗ್ತದೆ ಅಷ್ಟು ಗಟ್ಟಿ ಹಿಂಡಿಕೊಳ್ಬೇಕು, ನೀರು ಸರಿಯಾಗಿ ಹೋಗಬೇಕು. ಇನ್ನೀಗ ಈ ಸೊಳೆಯನ್ನು ಚಿಕ್ಕಕ್ಕೆ ಕೊಚ್ಚಿಕೊಳ್ಬೇಕು. ಕೊಚ್ಚಾದ್ಮೇಲೆ ಈ ಸೊಳೆಯನ್ನು ಪುನಃ ಹಿಂಡ್ಲಿಕ್ಕುಂಟು, ಹಾಗೆ ಕಡಿಲಿಕ್ಕೆ ಕೂಡ ಇದು ಸುಲಭ ಆಗ್ತದೆ. ನೋಡಿ, ಸೊಳ್ಳೆ ಎಲ್ಲ ಚೆನ್ನಾಗಿ ಕೊಚ್ಚಿಟ್ಟಾಗಿವೆ. ನೀವು ಇದನ್ನು ಹಿಂಡಿಕೊಳ್ತಾ ಇದ್ದೇನೆ. ಆದಷ್ಟು ಗಟ್ಟಿ ಸೊಳ್ಳೆಯನ್ನು ಹಿಂಡಿಕೊಳ್ಬೇಕು, ನೀರು ಹೋದಷ್ಟು ಒಳ್ಳೆಯದು. ಇನ್ನೀಗ ನಾನು ಕೊಚ್ಚಿ ಹಿಂಡಿದಂತಹ ಸೊಳೆಯನ್ನು ಗ್ರೈಂಡರ್ನಲ್ಲಿ ಹಾಕಿ ಕಡೆದುಕೊಳ್ತಾ ಇದ್ದೇನೆ. ಮಿಕ್ಸಿಯಲ್ಲಿ ಬೇಕಾದರೂ ಕಡೆದುಕೊಳ್ಬೋದು, ಸ್ವಲ್ಪ ಸ್ವಲ್ಪವೇ ಹಾಕಿ ಕಡೆದುಕೊಳ್ಬೇಕು. ಮತ್ತು ನೀರೆಲ್ಲ ಏನು ಹಾಕೋದು ಬೇಡ. ಸೊಳೆಯನ್ನು ಕೂಡುವಷ್ಟು ನೈಸ್ ಆಗಿ ಕಡಿದುಕೊಳ್ಬೇಕು. ನುಣ್ಣಗೆ ಅಂತ ಹೇಳಿದ್ರೆ ಒಳ್ಳೆ ಬೆಣ್ಣೆಯ ರೀತಿಯಲ್ಲಿ ಇದನ್ನ ಕಡೆದು ತೆಗಿತಾ ಇದ್ದೇನೆ. ಇಟ್ಟಿಗೆ ಸೇರಿಸ್ಲಿಕ್ಕಿರುವ ಜೀರಿಗೆಯನ್ನು ಸ್ವಲ್ಪ ಕಲ್ಲಲ್ಲಿ ಹೀಗೆ ಜಜ್ಜಿಕೊಳ್ಬೇಕು. ಇನ್ನೀಗ ಈ ಹಿಟ್ಟನ್ನು ಸ್ವಲ್ಪ ಅಕ್ಕಿ ಹುಡಿ, ಹಾಗೆ ಕಾಯಿ ತುರಿ ತರಿತರಿಯಾಗಿ ಹುಡಿ ಮಾಡಿದಂಥದ್ದು, ಹಾಗೆ ಸ್ವಲ್ಪ ಜಜ್ಜಿದಂತಹ ಜೀರಿಗೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಮೆದುವಾದ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಸಿಕೊಳ್ಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕುವಾಗ ಗಮನಿಸಿಕೊಳ್ಳಿ, ಸೊಳ್ಳೆಯಲ್ಲಿ ಕೂಡ ಕೆಲವೊಮ್ಮೆ ಉಪ್ಪಿರ್ತದೆ, ಹೆಚ್ಚಾಗದಾಗಿ ನೋಡಿಕೊಳ್ಳಿ. ಈಗ ಜಜ್ಜಿದಂತಹ ಜೀರಿಗೆ ಕೂಡ ಸೇರಿಸ್ತಾ ಇದ್ದೇನೆ. ಇನ್ನೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಖಾರ ಬೇಕಾದವರು ಮೆಣಸಿನ ಹುಡಿ ಕೂಡ ಬೇಕಾದರೆ ಇಲ್ಲಿಯೇ ಸೇರಿಸಿಕೊಳ್ಬೋದು. ನೋಡಿ, ಹದವನ್ನು ಗಮನಿಸಿಕೊಳ್ಳಿ. ಈ ರೀತಿ ಆದರೆ ಸಾಕು. ನೋಡಿ, ಈ ರೀತಿ ಚೆನ್ನಾಗಿ ಉಂಡೆಗಟ್ಟಲಿಗೆ ಬರ್ತಾ ಇದೆ. ಇನ್ನೀಗ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಳ್ಬೇಕು. ಎಲ್ಲ ಉಂಡೆಗಳು ಒಂದೇ ರೀತಿಯಾಗಿರಬೇಕು. ನೋಡಿ, ಉಂಡ್ಲಕಾಳು ಮಾಡುವಾಗ ಕೂಡುವಷ್ಟು ಒಂದೇ ಸೈಜಲ್ಲಿ ಮಾಡಿಕೊಳ್ಬೇಕು. ಕೆಲವು ಉಂಡಲ ಕಾಳನ್ನು ನಾನು ನೋಡಿ ಈ ರೀತಿ ಕೊಚ್ಚಿಟ್ಟಂತಹ ಕೊಬ್ಬರಿ ಇದು, ಇದನ್ನು ಕೂಡ ಇಟ್ಟು ಮಾಡಿಕೊಳ್ತಾ ಇದ್ದೇನೆ. ಇದು ಆಪ್ಷನಲ್, ಬೇಕಾದ ರೀತಿಯಲ್ಲಿ ಮಾಡಿಕೊಳ್ಬೋದು. ನಿಮಗೆ ಬೇಕಾದರೆ ಇದನ್ನು ಕೂಡ ಮಾಡಿಕೊಳ್ಬೋದು.
ಬಟ್ಟೆಗಳನ್ನು ಹೀಗಿರುವ ಚಿಕ್ಕ ಚಿಕ್ಕ ತಟ್ಟೆಗಳಿಗೆ ಹಾಕಿಡಿ. ದೊಡ್ಡ ದೊಡ್ಡ ಬಟ್ಟೆಗಳಿಗೆ ಹಾಕಿಟ್ರೆ ಎಣ್ಣೆಗೆ ಬಿಡುವಾಗ ಕಷ್ಟ ಆಗ್ತದೆ. ಉಂಡೆ ಮಾಡ್ತಾ ಇದ್ದಾಗೆ ನಾನು ಎಣ್ಣೆಯನ್ನು ಒಲೆಯಲ್ಲಿಟ್ಟಿದ್ದೇನೆ. ಎಣ್ಣೆಗೆ ಒಳ್ಳೆ ಬಿಸಿ ಆಯಿತು. ರೆಡಿಯಾದಂತಹ ಉಂಡೆಯನ್ನು ನಾನೀಗ ಎಣ್ಣೆಗೆ ಬಿಡ್ತಾ ಇದ್ದೇನೆ. ಎಣ್ಣೆಗೆ ಬಿಡುವಾಗ ಜಾಗ್ರತೆ ಮಾಡಿಕೊಳ್ಬೇಕು, ಕೈಗೆಲ್ಲ ರಟ್ಟದಾಗೆ ಜಾಗ್ರತೆಯಾಗಿ ಬಿಟ್ಕೊಳ್ಬೇಕು. ಬೆಂಕಿ ಹೈ ಫ್ಲೇಮಲ್ಲೇ ಇರಲಿ. ಉಂಡೆಯನ್ನು ಎಣ್ಣೆಗೆ ಬಿಟ್ಟ ಕೂಡಲೇ ಸೌಟ್ ಹಾಕಲಿಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಕಳೆದ ಕೂಡಲೇ ಸೌಟ್ ಹಾಕಿಕೊಳ್ಬಹುದು. ಉಂಡೆ ಎಣ್ಣೆಗೆ ಹಾಕಿದ್ಮೇಲೆ ಎರಡು ಮೂರು ನಿಮಿಷ ಕಳೆದ ಕೂಡಲೇ ಸೌಟ್ ಹಾಕಿಕೊಳ್ಬಹುದು. ಇದಕ್ಕೆ ಸ್ವಲ್ಪ ಹೊತ್ತು ಬೇಕಾಗ್ತದೆ. ಒಂದು ಕಂದು ಬಣ್ಣ ಬರುವಲ್ಲಿವರೆಗೆ ಇದನ್ನು ಚೆನ್ನಾಗಿ ಹುರಿಬೇಕು. ನೋಡಿ, ಒಳ್ಳೆ ಕಲರ್ ಬಂತು. ಇಷ್ಟಾದರೂ ಸಾಕು, ಇನ್ನೀಗ ತೆಗಿತಾ ಇದ್ದೇನೆ. ನೋಡಿ, ಗುಳ್ಳೆಗಳೆಲ್ಲ ನಿಂತಿದೆ, ಹಾಗೆ ಒಳ್ಳೆ ಕಲರ್ ಕೂಡ ಬಂದಿದೆ. ಇಷ್ಟಾದ್ರೂ ಸಾಕು. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಕೂಡ ಇಷ್ಟಪಡುವಂತಹ ತಿಂಡಿ ಇದು. ಎಲ್ಲರೂ ಒಟ್ಟಿಗೆ ಕೂತು ಉಂಡಾಗಾಳು ಮಾಡುವುದರಿಂದ ಹಿಡಿದು ಒಟ್ಟಿಗೆ ಕೂತು ತಿನ್ನುವಲ್ಲಿವರೆಗೆ ಅಂತ ಗಮ್ಮತ್ತು ಮಾಡಿ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಮಗೆ ಸಪೋರ್ಟ್ ಮಾಡ್ತಾಯಿ. ಥ್ಯಾಂಕ್ ಯು.